ಇವತ್ತು ಏನು ಇದೆ 13ನೇ ತಾರೀಕು ನಡೆತಿರತಕ್ಕಂತ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಮ್ಮ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಈ ಏನು ಯುವ ನಾಯಕ ಯುವ ನೇತಾರ ಯುವರಾಜ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧಿಸಿದ್ದಾರೆ ಅವರನ್ನು ಚನ್ನಪಟ್ಟಣದ ಸಮಸ್ತ ಜೆಡಿಎಸ್ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ಕೂಡ ಅವರಿಗೆ ಮತವನ್ನು ನೀಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕಾರಣ ಯಾಕೆ ಕಾಂಗ್ರೆಸ್ನವರು ಮತ ನೀಡ್ತಾರೆ ಅಂದರೆ ಯಾವುದೇ ಗ್ಯಾರಂಟಿಗಳು ಇಂದ ಜನ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಗ್ಯಾರಂಟಿ ಕೊಟ್ಟರೆ ಅದು ಕ್ಷಣಿಕ ಶಾಶ್ವತವಾದ ಬದುಕನ್ನು ಕಟ್ಟಿಕೊಟ್ರೆ ಮಾತ್ರ ಇವತ್ತು ರೈತ ಆಗ್ಬೋದು ಮಹಿಳಾ ವರ್ಗ ಆಗ್ಬೋದು ವಿದ್ಯಾರ್ಥಿಗಳಾಗ್ಬೋದು ಈ ಸಮಾಜ ಆಗ್ಬೋದು ಬದುಕಲಿಕ್ಕೆ ಸಾಧ್ಯ ಇದೆ ಈ ಗ್ಯಾರಂಟಿಗಳಿಂದ ಈ ದೇಶ ಉದ್ಧಾರ ಆಗುವುದಿಲ್ಲ ದಿವಾಳಿ ಆಗ್ತದೆ ಅದರಿಂದ ಇವತ್ತು ಕಾಂಗ್ರೆಸ್ನ ಕೆಲ ಸ್ನೇಹಿತರು ಓಕೆ ಸಿಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರ್ ಸ್ವಾಮಿ ಸರ್ ಜಿದ್ದಾಜಿದ್ದಿ ಫೈಟ್ ಇರುತ್ತೆ ಹೆಂಗೆ ನೋಡಿ ಇವತ್ತು ಸರ್ಕಾರನೇ ಒಂದು ಕಡೆ ಇದೆ ನಮ್ಮ ನಿಖಿಲ್ರವರು ಒಂದು ಕಡೆ ಇದೆ ಆದರೆ ನಿಖಿಲ್ರವರ ಸೈನ್ಯ ಇದೆಯಲ್ಲ ಮತದಾರರು ಈ ಚನ್ನಪಟ್ಟಣ ತಾಲೂಕಿನ ಮತದಾರರು ಆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಅವರನ್ನು ಭಾರೀ ಬಹುಮತದಿಂದ ವಿಧಾನಸೌಧಕ್ಕೆ ಕಳಿಸೋದಂತೂ ಸತ್ಯ ಓಕೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ವರ್ಕೌಟ್ ಆಗುತ್ತಾ ನೋಡಿ ಇವತ್ತು ಜನ ಅರ್ಥ ಮಾಡ್ಕೊಂಡವ್ರೆ ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಖರ್ಗೆ ಅವರು ಅವರಿಬ್ಬರನ್ನು ಕುಂಡಿಸ್ಕೊಂಡು ಪಾಠ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಅವ್ರೂ ಈ ಗ್ಯಾರಂಟಿ ಯೋಜನೆಗಳು ಕ್ಷಣಿಕವಾದಂಥದ್ದು ಜನಕ್ಕೆ ಅರ್ಥ ಆಗಿದೆ ಕರೆಕ್ಟಾಗಿ ತಿಂಗಳಿಗೂ ಯಾರಿಗೂ ಬರ್ತಾ ಇಲ್ಲ 2000 ರೂಪಾಯಿ ಏನು ಕೊಡ್ತೀವಿ ಅಂತ ಹೇಳಿದ್ರು ಅದು ಬರ್ತಾ ಇಲ್ಲ ಮತ್ತು ಎಲ್ಲಿ ಇವತ್ತು ಯಾವುದೇ ಬಸ್ಗಳು ನೋಡಿ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಎಷ್ಟು ತೊಂದರೆ ಆಗ್ತಾ ಇದೆ ಇವತ್ತು ಯಾವ ಬಸ್ಗಳಲ್ಲೆಲ್ಲ ರಶ್ ಆಗಿದೆ ಬಸ್ಗಳು ಕಮ್ಮಿ ಅವರು ಶಕ್ತಿ ಯೋಜನೆ ವಿಫಲ ಆಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ ಇಲ್ಲಿನವರು ಹೊಸಸ್ಸು ಹೊರಗಿನವರು ಎನ್ನುವಂಥ ಮಾತು ಕೇಳ್ಬರ್ತಾರೆ ನೋಡಿ ಭಾರತ ಸಂವಿಧಾನದಲ್ಲಿ ಒಂದು ಅವಕಾಶ ಇದೆ ಏನು ಅವಕಾಶ ಇದೆ ಅಂದರೆ ಯಾವುದೇ ರಾಜ್ಯದ ಒಬ್ಬ ಸದಸ್ಯನಾಗಬೇಕು ಅಂದರೆ ವಿಧಾನಸಭೆ ಸದಸ್ಯನಾಗಬೇಕು ಅಂದರೆ ಆ ರಾಜ್ಯದವರು ಅವರು ಕರ್ನಾಟಕದಲ್ಲೇ ಹುಟ್ಟಿರೋದು ಸ್ವಾಮಿ ಅವರೇನು ಪಾಕಿಸ್ತಾನದಲ್ಲಿ ಹುಡ್ಲಿಲ್ಲ ಕರ್ನಾಟಕದಲ್ಲೇ ಹುಟ್ಟಿರೋದು ನಿಖಿಲ್ ಕುಮಾರಸ್ವಾಮಿ ಅವರು ಅದು ವಲಸಿಗ ಹೊರಗಿನವರು ಅನ್ನೋದು ನಮ್ಮ ಜನ ಅದನ್ನು ತಿರಸ್ಕಾರ ಮಾಡ್ತಾರೆ ಈಗ ಪ್ರಿಯಾಂಕಾ ಗಾಂಧಿ ಅವರು ವೈನಾಡಲ್ಲಿ ನಿಂತಿದ್ದಾರೆ ಅವ್ರು ಯಾಕೆ ಅಲ್ಲಿಗೆ ಹೋದರು ಅವ್ರಿಗೆ ಅದು ಒಂದ್ಸಲ ವಲಸಿಗರು ಅಂತ ಅನ್ಸಲ್ವಾ ನೋಡಿ ಇದೆಲ್ಲ ಕಟ್ಟುಕತೆ ಇಲ್ಲಿ ಒಬ್ಬ ಯುವಕರಿಗೆ ಮತ್ತು ಈ ಜನಗಳ ಕಷ್ಟಕ್ಕೆ ಕಣ್ಣೀರು ಹೊಸ್ತಕ್ಕಂಥ ಒಬ್ಬ ನಾಯಕ ಇವತ್ತು ಸಿಕ್ಕಿದ್ದಾರೆ ಅವರು ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಲಿಕ್ಕೆ ಬಯಸ್ತಾ ಅವರು ಭಾರಿ ಬಹುಮತದಿಂದ ಗೆಲ್ತಾರೆ ಎಷ್ಟು ಬಹುಮತದಿಂದ ಗೆಲ್ಬೋದು ನೋಡಿ ಮೇಡಮ್ ಅವರೇ 20ರಿಂದ 25 ಸಾವಿರ ಮತಗಳ ಅಂತರದಿಂದ ಜನ ತೀರ್ಮಾನ ಮಾಡವರೆ ಅವ್ರನ್ನ ಗೆಲ್ಲಿಸ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದಿಷ್ಟು ತೂಬಿನಕೆರೆಯಲ್ಲಿರುವಂತಹ JDS ಕಾರ್ಯಕರ್ತರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹೆಗ್ಡೆ ಕರ್ನಾಟಕ TV ಚನ್ನಪಟ್ಟಣ